ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 170. ಸಭೆಗೆ ಕೆಲವೊಂದು ಆತ್ಮಿಕ ಅಗತ್ಯತೆಗಳಿವೆ, ಅವನ್ನು ನಿರ್ವಹಿಸಬೇಕಾಗಿದೆ. ಫಸ್ಟ್ ಒನ್, ಉಳಿದವುಗಳಿಗಿಂತ ಹೆಚ್ಚು ಹೊರತಾದ ಪ್ರಧಾನ ವಿಷಯಗಳಲ್ಲಿ ಮತ್ತು ನೈತಿಕ ಸಿದ್ಧಾಂತಗಳಲ್ಲಿ ಹಾಗೂ ಕ್ರೈಸ್ತ ಕೃಪೆಯ ಅಭಿವೃದ್ಧಿಯಲ್ಲಿ ಆದೇಶಗಳ ಅವಶ್ಯಕತೆ ಉಂಟು. ಸೆಕೆಂಡ್ ಒನ್, ಭಾಷೆಯ ಉಪಯೋಗದಲ್ಲಿ ಹೆಚ್ಚು ಕಡಿಮೆ ವಿವಿಧ ಪದ್ಧತಿಗಳು ಇರುವುದರಿಂದ ಮತ್ತು ಕ್ರಿಸ್ತನಲ್ಲಿ ಇನ್ನು ಶಿಶುವಿನ ಅವಸ್ಥೆಯಲ್ಲಿರುವವರಿಗೂ ಮತ್ತು ಕ್ರಿಸ್ತಿಯ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಸ್ವಲ್ಪ ಹೆಚ್ಚು ಪಕ್ವವಾಗಿರುವವರ ನಡುವೆ ಹೆಚ್ಚು ಕಡಿಮೆ ಮನಸ್ಸಿನ ಮೊಂಡತನ ಅಥವಾ ಆತ್ಮಿಕ ಗ್ರಹಣ ಶಕ್ತಿಯ ಶ್ರೇಣಿಯಲ್ಲಿ ವ್ಯತ್ಯಾಸ ಇರುವುದರಿಂದ ಪ್ರತಿಯೊಬ್ಬರೂ ತಾವು ಓದುವುದರಿಂದಾಗಲಿ ಕೇಳುವುದರಿಂದಾಗಲಿ ಕಲಿತುಕೊಂಡು ತಮ್ಮ ತಿಳುವಳಿಕೆಯನ್ನು ವ್ಯಕ್ತಪಡಿಸುವ ಅವಕಾಶಗಳಿಗೆ ಪ್ರೋತ್ಸಾಹಿಸಬೇಕು. ಇದರ ಉದ್ದೇಶ ಅವರು ತಿಳ್ಕೊಂಡಿದ್ದರಲ್ಲಿ ಏನಾದರೂ ತಪ್ಪು ದೋಷಗಳಿದೆಯೇ ಎಂದು ಕಂಡುಕೊಂಡು ಈ ವಿಷಯದಲ್ಲಿನ ಇತರರ ಹೇಳಿಕೆಗಳಿಂದ ಅವನ್ನು ಸರಿಪಡಿಸಬಹುದು. ಥರ್ಡ್ ಒನ್, ಹಾಗಾಗಿ ನಿಯಮಿತವಾದ ರೀತಿಯಲ್ಲಿ ಕೂಟಗಳನ್ನು ಏರ್ಪಡಿಸಿ ಅದರಲ್ಲಿ ಸಭೆಯು ಸಾಮಾನ್ಯವಾಗಿ ಒಪ್ಪಿಕೊಂಡು ಪಾಲಿಸುತ್ತಿರುವುದಕ್ಕಿಂತ ವಿಭಿನ್ನವಾದ ಸತ್ಯದ ದೃಷ್ಟಿಕೋನವಿದೆ ಎಂದು ನಂಬಿದವರು ಅದನ್ನು ವ್ಯಕ್ತಪಡಿಸುವ ಅವಕಾಶಗಳನ್ನು ನೀಡಬೇಕು. ಫೋರ್ತ್ ಒನ್, ಎಲ್ಲ ದೇವಜನರಿಗೆ ಸಂಬಂಧಿಸಿದ ಎಲ್ಲ ಕೂಟಗಳಿಗೂ ಅನ್ವಯಿಸುವ ದೇವಾರಾಧನೆ ಮಾತ್ರವೇ ಇರಬಾರದು. ಆದರೆ ಸಹೋದರರ ಬಾಯಿಂದ ಬರುವ ಹರಕೆಯ ಮಾತುಗಳನ್ನು ಕರ್ತನಿಗೆ ಆತನ ಸಾಕ್ಷಿ ಅಥವಾ ಪ್ರಾರ್ಥನೆ ಅಥವಾ ಆರಾಧನೆಯಲ್ಲಿ ಆಲಿಸುವುದೇ ಹೆಚ್ಚು ಉಪಯುಕ್ತವೆಂದು ಅನುಭವದಿಂದ ಕಂಡುಬರುತ್ತದೆ. ಸಿದ್ಧಾಂತವು ಇನ್ನೂ ಅವಶ್ಯ. ಮೊದಲನೆಯ ಪ್ರಸ್ತಾಪವನ್ನು ಗೌರವಿಸುವಂತೆ ಸಿದ್ಧಾಂತಗಳು ಸಾಮಾನ್ಯವಾಗಿ ಅಪಹಾಸ್ಯಕ್ಕೊಳಗಾಗುತ್ತಿರುವ ಮತ್ತು ಕಾರ್ಯ ಮತ್ತು ನೀತಿಗೆ ಹೋಲಿಸಿದಲ್ಲಿ ಸಿದ್ಧಾಂತ ಮತ್ತು ನಂಬಿಕೆ ಹೆಚ್ಚು ಬೆಲೆಯಿಲ್ಲ ಎಂಬ ಬಹಳಷ್ಟು ಜನರು ಹೇಳಿಕೊಳ್ಳುವ ಈ ಸಮಯದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಾವು ಇದನ್ನು ಒಪ್ಪುವುದಿಲ್ಲ, ಯಾಕೆಂದರೆ ನಂಬಿಕೆಗೆ ಪ್ರಥಮ ಆದ್ಯತೆ, ನಂತರದ ಕಾರ್ಯಗಳಿಗೆ ಎರಡನೇ ಆದ್ಯತೆ ನೀಡುವ ದೇವರ ಮಾತಿನ ಇದು ಸಂಪೂರ್ಣ ಅನುಸಾರವಾಗಿ ಇಲ್ಲ. ನಮ್ಮ ನಂಬಿಕೆಯನ್ನೇ ದೇವರು ಅಂಗೀಕರಿಸುವುದು. ಈ ಲೋಕದ ಮಣ್ಣಿನ ಘಟಕದ ಬಲಹೀನತೆಗಳು ಅನುಮತಿಸುವಂತೆ ಸಾಧ್ಯವಾದಷ್ಟು ಒಳ್ಳೆಯ ಕಾರ್ಯಗಳನ್ನು ನಮ್ಮ ನಂಬಿಕೆಯ ಮೂಲಕ ಮಾಡಬಹುದೆಂದು ಕರ್ತನು ಅಪೇಕ್ಷಿಸುವನಾದರೂ ನಮ್ಮ ವಿಶ್ವಾಸಕ್ಕನುಸಾರವಾಗಿಯೇ ಆತನು ತಮಗೆ ತಕ್ಕ ಪ್ರತಿಫಲ ನೀಡುವವನಾಗಿದ್ದಾನೆ. ದೇವರ ವಾಕ್ಯದ ಎಲ್ಲೆಡೆಯಲ್ಲಿಯೂ ವಿಶ್ವಾಸ ಇದೆ ನಿಯಮವು ಕಂಡುಬರುವುದು. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. 1 ಯೋಹಾನ 5:4. ಆದುದರಿಂದ ದೇವರಲ್ಲಿ ಮತ್ತು ಆತನ ವಾಗ್ದಾನಗಳಲ್ಲಿ ನಂಬಿಕೆ ಇಡದೆ ಯಾರೊಬ್ಬರೂ ಸರಿಯಾದ ರೀತಿಯಲ್ಲಿ ಜಯಿಸಿ ಬರಲು ಸಾಧ್ಯವಿಲ್ಲ. ದೇವರ ವಾಗ್ದಾನಗಳಲ್ಲಿ ವಿಶ್ವಾಸವಿಡುವ ಸಲುವಾಗಿ ಆತನು ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಂಬಿಕೆಯಲ್ಲಿ ಬಲವಾಗಿ ಬೆಳೆಯುವ ಈ ಅವಕಾಶವನ್ನು ಆತನು ಯುಗಾಂತರಗಳ ದೇವರ ಯೋಜನೆಯನ್ನು ಮತ್ತು ಅದಕ್ಕೆ ಅಂಟಿಕೊಂಡಿರುವ ಅಮೂಲ್ಯ ವಾಗ್ದಾನಗಳನ್ನು ಅರ್ಥ ಮಾಡಿಕೊಂಡಿರುವ ಅನುಪಾತಕ್ಕೆ ಅನುಸಾರವಾಗಿರುತ್ತದೆ. ಆದುದರಿಂದ ಇವು ದೇವಜನರಿಗೆ ಇರಬೇಕಾದ ಜ್ಞಾನ ಮತ್ತು ತಿಳುವಳಿಕೆಗಾಗಿ ಹಾಗೂ ಅವುಗಳನ್ನು ದೇವರಿಗೆ ಸಂಬಂಧಿಸಿದ ಸಂಗತಿಗಳಲ್ಲಿ ಭೂಲೋಕದ ಸಂಗತಿಗಳಿಗಿಂತ ಹೆಚ್ಚಾಗಿ ಆನಂದಿಸಲು ಮಾತ್ರವಲ್ಲ, ಆದರೆ ವಿಶೇಷವಾಗಿ ಈ ಜ್ಞಾನವು ಎಲ್ಲ ನಿರೀಕ್ಷೆಗಳು, ಧ್ಯೇಯಗಳು ಮತ್ತು ನಡತೆಗಳ ಮೇಲೆ ಉಂಟು ಮಾಡುವ ಪ್ರಭಾವದಿಂದಾಗಿ ಸಿದ್ಧಾಂತವು ಅಂದರೆ ಆದೇಶಗಳು ಮುಖ್ಯವಾದವುಗಳು. ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3:3 ಎಂಬುದು ದೇವರ ವಾಕ್ಯದ ಹೇಳಿಕೆಯಾಗಿದ್ದು ಇದು ಈ ಮೊದಲಿನ ಹೇಳಿಕೆಗೆ ಹೊಂದಿಕೆಯಾಗುತ್ತದೆ. ಯಾವಾತನು ತನ್ನನ್ನು ಶುದ್ಧೀಕರಿಸಿಕೊಳ್ಳಲು ತನ್ನ ನಡತೆಗಳನ್ನು ಸ್ವಚ್ಛಗೊಳಿಸಲು ಹವಣಿಸುತ್ತಾನೋ ಆತನು ಅವರಲ್ಲಿ ಜಯ ಹೊಂದುವ ದೇವರ ವಾಕ್ಯದಲ್ಲಿ ಪ್ರಾರಂಭಿಸುವಂತೆಯೇ ಹೃದಯಪೂರ್ವಕವಾಗಿ ಪ್ರಾರಂಭಿಸಬೇಕು ಮತ್ತು ತನ್ನನ್ನು ಸ್ವಚ್ಛಗೊಳಿಸಲು ಅವುಗಳಿನ ಸ್ಫೂರ್ತಿದಾಯಕ ವಾಗ್ದಾನಗಳನ್ನು ಉಪಯೋಗಿಸಿಕೊಳ್ಳಬೇಕು. ಕ್ರಿಸ್ತನ ಸಿದ್ಧಾಂತಗಳ ಜ್ಞಾನವೆಂದರೆ ಇದೇ ಅರ್ಥ. ಏನೇ ಆದರೂ ನಾವು ಕ್ರಿಸ್ತನ ಸಿದ್ಧಾಂತವನ್ನು ಮಾನವರ ಸಿದ್ಧಾಂತಗಳನ್ನು ಸ್ಪಷ್ಟವಾಗಿ ಬೇರ್ಪಡಿಸುವುದು ಯುಕ್ತವಾಗಿದೆ. ಕ್ರಿಸ್ತನ ಸಿದ್ಧಾಂತಗಳನ್ನು ಆತನು ಮತ್ತು ಆತನ ಸ್ಫೂರ್ತಿಭರಿತ ಅಪೋಸ್ತಲರುಗಳು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಮಾನವರ ಸಿದ್ಧಾಂತಗಳು ಮಾನವ ನಂಬಿಕೆಯ ಮತಧರ್ಮವನ್ನು ಪ್ರತಿನಿಧಿಸಲ್ಪಟ್ಟಿವೆ. ಅವುಗಳಲ್ಲಿ ಹೆಚ್ಚಾದವು ಕರ್ತನ ಸಿದ್ಧಾಂತಗಳಿಗೆ ದಟ್ಟವಾಗಿ ಮತ್ತು ಗಂಭೀರವಾದ ರೀತಿಯಲ್ಲಿ ವ್ಯತ್ಯಾಸವನ್ನು ಹೊಂದಿದೆ. ಅವುಗಳು ಪರಸ್ಪರವಾಗಿ ಒಪ್ಪಿಗೆ ಆಗುವುದಿಲ್ಲ. ಇದಕ್ಕೂ ಹೆಚ್ಚಾಗಿ ನಾವು ಒಮ್ಮೆ ಮಾತ್ರವೇ ಸಿದ್ಧಾಂತಗಳನ್ನು ಹೊಂದಿಕೊಂಡರಷ್ಟೇ ಸಾಲದು. ಅಪೋಸ್ತಲನ್ನು ತಿಳಿಸುವಂತೆ ನಾವು ದೇವಾಕೃಪಾ ನಿಧಿಯನ್ನು ನಮ್ಮ ಬಡ ಹಾಗೂ ಸೋರಿ ಹೋಗುವ ಮಣ್ಣಿನ ಘಟಕದಲ್ಲಿ ಸ್ವೀಕರಿಸುತ್ತೇವೆ. ಆದುದರಿಂದ ನಾವು ಸ್ವೀಕರಿಸುವುದನ್ನು ನಿಲ್ಲಿಸಿದರೆ ಅದನ್ನು ಹೊಂದುವುದು ನಿಂತು ಹೋಗುತ್ತದೆ. ಈ ಸೂತ್ರ ಎಂಬಂತೆ ಹೊಂದಿಕೊಳ್ಳುತ್ತದೆ.
ಮತ್ತು ಅದನ್ನು ನಾವು ನಿರಂತರವಾಗಿ ನವೀಕರಿಸಿಕೊಳ್ಳುತ್ತೇವೆ ಮತ್ತು ಈಗ ಯುಗಾಂತರ ದೈವಿಕ ಯೋಜನೆಗಳನ್ನು ದೇವರು ಒದಗಿಸುವ ಯಾವುದೇ ಸಹಾಯದ ನೆರವಿನಿಂದ ಪುನರಾಲೋಕವನ ಮಾಡಿಕೊಳ್ಳುತ್ತೇವೆ ಹಾಗೂ ಸಾಧ್ಯವಾದಷ್ಟು ಅಪೋಸ್ತಲರ ಈ ಪ್ರತಿಬಂಧಾಜ್ಞೆಗಳಿಗೆ ವಿಧೇಯರಾಗಲು ಬಯಸುತ್ತೇವೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆ ಎಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಯಾಕೋಬ 1:22-25. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.